ಕೇಳಿದನು ತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠ ಕುಟು. ಮುಖ್ಯವಾಗಿ ನಾವಲ್ಲಿ ಹೋದ್ಮೇಲೆ ಎಲ್ಲಿ ಉಳ್ಕೊಳ್ಳೋದು ಅಂತ ನೋಡಿ ರೂಮ್ ಬುಕ್ ಮಾಡಿಬಿಡಿ. ರೂಮಾ? ಮತ್ತೆ ಎಲ್ಲಿರೋದು? ಹೌದೌದು ರೂಮು. ರಾಮುರೇ ಸ್ವಲ್ಪ ಬೇಗ ನೋಡಿ ಬುಕ್ ಮಾಡಿಬಿಡಿ, ಇಲ್ಲ ಒಳ್ಳೆ ರೂಮ್ ಸಿಗೋದೇ ಇಲ್ಲ. ಎಲ್ಲರೂ ಜಾತಕನೂ ಒಂದೇ ಥರ ಇರೋದಿಲ್ಲ, ಕೆಲವರು ಜಾತಕ ದೋಷದಿಂದ ತುಂಬಿರುತ್ತೆ. ಅಂತ ಒಂದು ಜಾತಕದಲ್ಲಿ ನಿಮ್ಮ ಹಿರಿಮಗನ ಜಾತಕನೂ ಒಂದು. ದೋಷ ಅಂದ್ರೆ ಯಾವ ಥರ? ಅಂದ್ರೆ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಒಂದಾಗಬಾರದು. ಅಂದ್ರೆ ಎಲ್ಲಾನು ಒಳ್ಳೇದೇ ಆಗತ್ತೆ ಅಂತ? ನೂರಕ್ಕೆ ನೂರು ಸತ್ಯ. ಮಾವ, ಹಾಗೆ ರಾಮಭಾವನ್ ಜಾತಕನು ತೋರಿಸೋಣ. ಅಯ್ಯ ಬೇಡ ಬೇಡ ಅಫಯ್ಯ, ನಂದೇನ್ ಬೇಡ. ಅಯ್ಯೋ ಬಾವ, ಇದೇನ್ ಹೀಗ್ ಹೇಳ್ತಿದ್ದೀರಾ? ಹೊಸದಾಗಿ ಮದ್ವೆ ಆಗಿದ್ದೀರಾ, ಹನಿಮೂನ್ಗೆ ಹೋಗ್ಬೇಕು ಅಂತಾನು ಅನ್ಕೊಂಡಿದ್ದೀರಾ. ಒಂದ್ಸಲ ನಿಮ್ ಜಾತಕ ತೋರಿಸಿದ್ರೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ತಿಳಿಸ್ತಾರೆ. ಮಾವ ನೀವಾದ್ರೂ ಒಂದ್ಸಲ ಹೇಳಿ. ಹೌದು ತಗೊಂಡ್ ಬನ್ನಿ. ಮನೆ ಹಿರಿಮಗನ್ ಜಾತಕ ನೋಡಿದ್ರೆ ಮನೆ ಭವಿಷ್ಯ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸರಿ ಸರ್ದಕ್ಕ ಹೋಗಿ ಅದನ್ನು ತಗೊಂಡ್ಬಂದ್ಬಿಡಿ. ತಗೊಳ್ಳಿ ಸಾಹೇಬ್ರೆ. ಸಾಹೇಬ್ರೇ, ಎಲ್ಲರೂ ಜಾತಕನೂ ಒಂದೇ ಥರ ಇರೋದಿಲ್ಲ, ಕೆಲವರು ಜಾತಕ ದೋಷದಿಂದ ತುಂಬಿರುತ್ತೆ. ಅಂಥ ಒಂದು ಜಾತಕದಲ್ಲಿ ನಿಮ್ಮ ಹಿರಿಮಗನ ಜಾತಕನೂ ಒಂದು. ಅಲ್ಲ ಗಾಬರಿ ಬೇಡ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇದೆ. ದೋಷ ಅಂದ್ರೆ ಯಾವ ಥರ? ಅಂದ್ರೆ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಒಂದಾಗಬಾರದು. ಈ ಸಮಯದಲ್ಲಿ ಎಲ್ಲೂ ಒಟ್ಟಿಗೆ ಹೋಗಬಾರದು. ಇವರಿಬ್ಬರಿಗೂ ಅಪಾಯಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಅಯ್ಯಯ್ಯೋ, ಹಾಗಿದ್ರೆ ಇವರಿಬ್ರು ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ವಾ ಶಾಸ್ತ್ರಿಗಳೇ? ಅದಕ್ಕೆ ಅದು ನಿಮ್ಮ ತಮಸಿ ಮಾತಾಡಬೇಕಾಗಿತ್ತು. ಅದೇನು ಅಂತ ಹೇಳಿ ಬಾವ. ಅದು ಅದಕ್ಕೆ ನಾನು ಮತ್ತೆ ಜಾನಕಿ ಅವರು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಲ್ಲ. ಹೂ ಬಾವ ಏನು ಹೇಳಿ. ಅಲ್ಲಿ ಅದು ಅಲ್ಲಿ ಹೋಗಿರೋಕ್ಕೆ ರೂಮ್ ಬುಕ್ ಮಾಡಿ ಅಂತ ಜಾನಕಿ ಅವ್ರು ಹೇಳಿದ್ರು. ನಿಮಗೆ ಗೊತ್ತಲ್ವಾ ನನ್ನ ಕೈಲಿ ಹೆಂಗಾಯ್ತದೆ, ಅದಕ್ಕೆ ನಿಮ್ಮನ್ನು ಕೇಳಮ್ಮ ಅಂತ ಬಂದೆ. ಮಾಡ್ಕೊಡ್ತೀರಲ್ವಾ? ಅಯ್ಯೋ ಬಾವ, ನೀವು ಕೇಳಿ ನಾನು ಇಲ್ಲ ಅಂತೀನ, ಖಂಡಿತವಾಗ್ಲೂ ಮಾಡ್ತೀನಿ ಬಾವ. ಸರಿ ಅದಕ್ಕೆ ಇದೇ ನನಗೆ ದೊಡ್ಡ ತಲ್ಲವಾಗ್ಬಿಟ್ಟಿತ್ತು, ಎಲ್ಲಿ ಜಾನಕಿ ಅವರು ನನ್ನ ಮೇಲೆ ಕೋಪ ಮಾಡ್ಕೋತಾರೋ ಅಂತ. ನೀವೇನು ಚಿಂತೆ ಮಾಡಬೇಡಿ ಬಾವ, ನಾನೇ ಎಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ಸರಿ ಅದಕ್ಕೆ ಶ್ಯಾನೆ ಥ್ಯಾಂಕ್ ಯು. ಹರಿ ಬಾವ,
ಇಂಗ್ಲಿಷ್ ಎಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಮತ್ತೆ ಬರ್ತೀನಿ. ಸಾಕು ನಿಲ್ಸೆ ನಿನ್ನ ನಾಟಕ. ನೀನು ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಗೊತ್ತಾಗೋಯ್ತಾ? ಸರಿ, ಮುಂದೆ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಇನ್ನೇನು ಮಾಡ್ತೀನಿ, ಅವ್ರ ಹನಿಮೂನ್ ಪ್ಲಾನ್ನ ಮಣ್ಣು ಮುಕ್ಕೋ ಹಾಗೆ ಮಾಡ್ತೀನಿ ಅಷ್ಟೇ. ಹೆಂಗಕ್ಕ? ಹೆಂಗೆ ಅಂದರೆ, ಹೋಟೆಲಲ್ಲಿ ಕೆಟ್ಟ ರೂಮ್ ಬುಕ್ ಮಾಡ್ತೀನಿ. ಅಯ್ಯೋ ಆಟೇನಾ? ಮತ್ತೇನು ಮಾಡಬೇಕು ಅಂತ ಒಸಿ ನೀವು ಯೋಳಿ? ಅಲ್ಲ ಅಕ್ಕ, ಆ ಮೇಡಮ್ಮು ರಾಮಣ್ಣಂಗೆ ರೂಮ್ ಬುಕ್ ಮಾಡೋಕ್ಕೆ ಹೇಳೋಳೆ ಅಂದರೆ, ರಾಮಣ್ಣಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ? ಚಂದ್ರಿ ಬಾರಿಲಿ. ಯೋ ಬಾರಿಲಿ, ನನ್ನ ಮುದ್ದು ಕಣಿ ನೀನು, ಅದು ಹೇಗೆ ನಿಮ್ಗೆ ಇಷ್ಟೊಂದು ಬುದ್ಧಿ? ವಾರ್ಯವ್ವ, ಇದು ಒಂದು ಬ್ರಹ್ಮಾಸ್ತ್ರ ಸಾಕು ಕಣೆ ಅವರಿಬ್ರು ಹನಿಮೂನ್ನ ಹಾಳು ಮಾಡೋದಕ್ಕೆ. ಸೂಪರ್ ಸೂಪರ್ ಕಣೆ ನೀನು, ಸೂಪರ್ ಅಂತೂ ಆ ದೇವ್ ನನ್ನ ಕೈ ಬಿಡಲಿಲ್ಲ. ಇದು ಒಂದು ಬ್ರಹ್ಮಾಸ್ತ್ರದಿಂದ ಅವರಿಬ್ಬರು ಹನಿಮೂನ್ನ ಹಾಳು ಮಾಡ್ತೀನಿ, ಜೊತೆಗೆ ಅವರಿಬ್ಬರನ್ನು ಪರ್ಮನೆಂಟಾಗಿ ದೂರ ಮಾಡ್ತೀನಿ. ನಾಳೆಯಿಂದ ಇಬ್ಬರೇ ಇರ್ತೀವಿ, ಅದು ಗೊತ್ತಿಲ್ಲದೆ ಇರೋ ಊರಾಗೆ. ನನಗೆ ಯಾಕೋ ಒಂಥರ ಆಯ್ತೈತೆ. ನನಗೂ ಏನೋ ಒಂಥರ ಆಗ್ತಾ ಇದೆ. ನನ್ನ ಹೊಟ್ಟೆಯಾಗ ಹುಟ್ಟಿದ ಮಗಳನ್ನು ನನ್ನ ವೈರಿಯನ್ನಾಗಿ ಮಾಡಿದ ಆ ಮನಿತನನ್ನ ಸುಮ್ಮನೆ ಬಿಡ್ತೀನಂತ ತಿಳ್ಕೊಂಡ್ರೇನು? ನರಕ ನರಕ ಮಾಡ್ತೀನಿ. ಆ ಮನಿಯೊಳಗೆ ನಾ ಸೇರ್ಕೋಬೇಕಂದ್ರೆ ನನಗಿರೋದು ಒಂದ ಕೊಂಡಿ, ಅದ ನನ್ನ ಮಗಳು. ಬಿಡೋದು ಕಳ್ಳ ಕಣ ಹಿಡ್ಕೊಂಡಿರೋದು ಹೇಳ್ತಿದ್ದೀನಿ, ಬಿಡೋ ಅವಳನ್ನ. ಮುಂದೆ ಓಡೋದ್ರೆ ನಾಳಕ್ಕೆ ಜೈ, ಹಿಂದೆ ಓಡ್ ಬರಕ್ಕಾಗಲ್ಲ. ನೀನು ಇವಳನ್ನ ಕಾಪಾಡ್ತೀಯ? ನಿಮ್ಮ ಕೆಲಸದಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೆಚ್ಕೊಳ್ಳೋದು ಒಳ್ಳೇದಲ್ಲ ಅಂತ ಅವನು ಯಾವತ್ತಿದ್ರು ನಿಮಗೆ ಕಣ್ಕಾಣೆ. ಗುರುಗಳೇ, ಅಮ್ಮನವರ ಶ್ರೀಚಕ್ರ ಪಡಿಬೇಕು ಅಂದ್ರೆ ಅಮ್ಮನವರ ಭಕ್ತನ ಸಹಾಯ ಬೇಕಾಗಿತ್ತು. ಅದಕ್ಕೆ ಈಗ ನನಗೆ ಹಂಗಿಲ್ಲ. ಅಮ್ಮನವ್ರು ಇರೋದೇ ನಿಜ ಆಗಿದ್ರೆ ವಿರೂಪಾಕ್ಷನ್ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಆ ಶಿಕ್ಷೆನ ಈ ಬಂಗಾರಿನ ಕೊಡಿಸ್ತಾನೆ. ಇದು ಸತ್ಯ. ಕಾರಣ ಏನೇ ಇರಲಿ, ಇವರಿಬ್ಬರಿಗೆ ಶಿಕ್ಷೆ ಆಗ್ಲೇಬೇಕು. ಇವ್ರ ನಿಜ ರೂಪ ಏನು ಅಂತ ಸುಬ್ಬಲಕ್ಷ್ಮಿ ಗೊತ್ತಾಗ್ಬೇಕು. ಅಥರ್ವ ಮತ್ತೆ ಜಾನ್ವಿ ಇಲ್ಲೇ ಹೋಗ್ತಾ ಇದ್ರು, ಅಷ್ಟರಲ್ಲಿ ಬೇರೆ ಮಕ್ಕಳನ್ನ ಕರ್ಕೊಂಡು ಬಸ್ ಹೊರಟೋಯ್ತು. ಮಕ್ಕಳನ್ನ ಕರ್ಕೊಂಡು ನಾನು ನಮ್ಮನೆಗೆ ಬಂದಿದ್ದೀನಿ. ನೀವು ಸ್ವಲ್ಪ ಬೇಗ ಬರ್ತೀರಾ, ನಾನು ಹೊರಗೋಗ್ಬೇಕು. ಸರಿ, ದೀಪ ಅಮ್ಮ ಊರಿಗೆ ಹೋಗ್ತಿದ್ದಾರೆ, ಆಗ್ಲೇ ನೀನು ರೂಮಿಗೆ ಬಂದೆ.
ಹೇಳೋಣ ಅಂತ. ಸರಿ ಆಂಟಿ, ಬಾಯ್, ಟೇಕ್ ಕೇರ್. ಏನೋ ಅವಸರದಲ್ಲಿದ್ಯಾ? ಎಲ್ಲಿಗೆ ಹೊರಟೆ? ಅದು ದೇವಸ್ಥಾನಕ್ಕೆ ಹೊರಟಿದೆ. ಅದಕ್ಕೆ ನಾನು ಬರ್ತೀನಿ ರೋ. ಆದರೆ ನೀವು ಆಂಟಿನ ಬಸ್ ಹತ್ಸಕ್ಕೆ ಹೋಗ್ತಿದ್ದೀರಲ್ವಾ? ಇಬ್ಬರೂ ಸೇರಿ ಅಮ್ಮನ ಬಸ್ ಹತ್ಸಿ ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ. ಅದೇ ವಿಚಾರಕ್ಕೆ ಬರ್ತಿದ್ದೀನಿ ಚಿತ್ರಕ್ಕ. ಎಲ್ಲರೂ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ನಾಗಿಣಿ ಬೇರೆ ಯಾರು ಅಲ್ಲ, ನಮ್ಮ ಅರ್ಜುನ್ ಜೊತೆಗಿರೋ ಅಮೃತಾನೇ ನಾಗಿಣಿ.